ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಆಲ್ ನೋಟಿಫಿಕೇಶನ್ಸ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನಮಸ್ಕಾರ ಸ್ನೇಹಿತರೆ, ತಮಿಳ್ನಾಡು ಗೌರ್ಮೆಂಟ್ ಜಾಬ್ಸ್ ಚಾನಲ್ಗೆ ಸ್ವಾಗತ. ನಾವಿವಾಗ ನೋಡ್ತಾ ಇರೋದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ, ಅಂತಂದರೆ ಅಂಗನವಾಡಿಯಲ್ಲಿ ಖಾಲಿರ್ತಕ್ಕಂಥ ಹುದ್ದೆಗಳ ಬಗ್ಗೆ ಒಂದು ಮಾಹಿತಿ. ಈ ಒಂದು ಅಂಗನವಾಡಿಯಲ್ಲಿ 28 ಅಂಗನವಾಡಿ ಕಾರ್ಯಕರ್ತೆಯರ ಹಾಗೂ 66 ಅಂಗನವಾಡಿ ಸಹಾಯಕಿಯರ ಹುದ್ದೆಗಳು ಖಾಲಿ ಇದ್ದು, ಒಟ್ಟಾಗಿ 94 ಹುದ್ದೆಗಳನ್ನ ಇಲ್ಲಿ ಭರ್ತಿ ಮಾಡ್ತಾ ಇದ್ದಾರೆ. ಈ ಒಂದು ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಬೇಕಾದ್ರೆ ನೀವು ಆನ್ಲೈನ್ ಮೂಲಕ ಸಲ್ಲಿಸಬೇಕಾಗುತ್ತೆ. ಆನ್ಲೈನ್ ಮೂಲಕ ಸಲ್ಲಿಸೋದಕ್ಕೆ ವೆಬ್ಸೈಟ್ ಬಂದ್ಬಿಟ್ಟು ಅಂಗನವಾಡಿ ರಿಕ್ರೂಟ್ .kr.nic.in ಅಂತ ಹೇಳ್ಬಿಟ್ಟು, ಇದಕ್ಕೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಬಂದ್ಬಿಟ್ಟು 31/1/2022. ಹಾಗೆ ಅರ್ಜಿ ಸಲ್ಲಿಸಲು ಪ್ರಾರಂಭವಾದಂಥದ್ದು 1/1/2022. ಇನ್ನು ಇಲ್ಲಿ ವಯೋಮಿತಿ ನೋಡೋದಾದರೆ 18-35 ವರ್ಷ, 10 ವರ್ಷ ರಿಲ್ಯಾಕ್ಸೇಷನ್ ಒಂದು ವಿಕಲಚೇತನರಿಗೆ ನೀಡಿದ್ದಾರೆ, ಅವರಿಗೆ ಗರಿಷ್ಠ 45 ವರ್ಷ ಅಂತ ನೀವು ಹೇಳ್ಬೋದು. ಹಾಗೆ ಈ ಒಂದು ಸೆಕ್ಷನ್ನಲ್ಲಿ ಇಲ್ಲೇನಿದೆಲ್ಲ ವಿಶೇಷ ಸೂಚನೆಗಳು, ಇದರಲ್ಲಿ ಯಾವ ರೀತಿಯಾದಂಥ ಒಂದು ಡಾಕ್ಯುಮೆಂಟ್ಸ್ ಅವರಿಗೆ ಬೇಕು, ಪಿಕ್ಚರ್ ಅಂತಂದರೆ ನಿಮ್ಮ ಇಮೇಜ್ ಅವರಿಗೆ ಬೇಕು, ಮತ್ತು ಯಾವ ರೀತಿಯಾಗಿ ನೀವು ಅಪ್ಲಿಕೇಶನನ್ನು ಹಾಕಬೇಕು ಅನ್ನೋದನ್ನು ಇಲ್ಲಿ ತಿಳಿಸಿದ್ದಾರೆ. ತಾವು ಇದನ್ನು ನೋಡ್ಕೋಬಹುದು. ಅದಾದ ಮೇಲೆ ನಿಮಗೆ ಇಲ್ಲಿ ಒಂದು ಅರ್ಜಿ ಪ್ರಾರಂಭವಾದಂಥ ದಿನಾಂಕ, ಅರ್ಜಿ ಆನ್ಲೈನ್ ಕೊನೆಯ ದಿನಾಂಕ, ಹಾಗೆ ಅರ್ಜಿಗಳ ಪರಿಶೀಲನೆ ಯಾವಾಗುತ್ತೆ ಅಂತ ಹೇಳ್ಬಿಟ್ಟು ಒಂದು ಕಂಪ್ಲೀಟ್ ದಿನಾಂಕಗಳ ಒಂದು ಡೀಟೇಲ್ಸನ್ನು ಇಲ್ಲಿ ನೀಡಲಾಗಿದೆ. ತಾವು ನೋಡ್ಕೊಳ್ಳಿ, ಇದರ ಪ್ರಕಾರ ಒಂದು ಅರ್ಜಿಯನ್ನು ಹಾಕಿ. ಹಾಗೆ ನಾವು ಇನ್ನೂ ಇಂಪಾರ್ಟೆಂಟ್ ಥಿಂಗ್ ನೋಡೋದು ಅಂತಂದರೆ ಹೆಲ್ಪ್ ಡೆಸ್ಕ್. ನಿಮಗೇನಾದರೂ ಒಂದು ಗೊಂದಲ ಇದ್ದರೆ, ಒಂದು ಮಾಹಿತಿ ಬೇಕಾದರೆ ಇಲ್ಲಿ ಕೊಟ್ಟಿರ್ತಕ್ಕಂಥ ದೂರವಾಣಿ ಸಂಖ್ಯೆಗಳಿಗೆ ತಾವು ಫೋನ್ ಮಾಡಿಬಿಟ್ಟು ಕೇಳಬಹುದು. ಕೇಳಿಬಿಟ್ಟು ತಮಗೆ ಒಂದು ಈ ನೋಟಿಫಿಕೇಶನ್ ಕ್ಲಿಯರ್ ಆದಮೇಲೆ, ಓದ್ಕೊಂಡ್ಬಿಟ್ಟು ಕ್ಲಿಯರ್ ಆದಮೇಲೆ ತಾವು ಎಲಿಜಿಬಲ್ ಆದರೆ ನೋಟಿಫಿಕೇಶನನ್ನು ಹಾಕ್ಬೋದು. ಹಾಗೆ ಇಲ್ಲಿ ಬನ್ನಿ, ನಂಬರ್ ಆಫ್ ಪೋಸ್ಟು, ಯಾವ ಒಂದು ಊರಲ್ಲಿ ಯಾವ ಪೋಸ್ಟ್ ಇದೆ, ಹಾಗೆ ಎಷ್ಟಿದೆ ಅನ್ನೋದನ್ನು ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಬೀದರ್ದಲ್ಲಿ 10 ಪೋಸ್ಟ್ಗಳಿದ್ದಾವೆ, ಬಲ್ಕಿಯಲ್ಲಿ 15 ಪೋಸ್ಟ್ಗಳಿದ್ದಾವೆ, ಬಸವ ಕಲ್ಯಾಣದಲ್ಲಿ 24, ಹುಮನಾಬಾದಲ್ಲಿ 26, ಮತ್ತು ಔರಾದ್ ಸಾಂತ್ಪುರ್ ಇದರಲ್ಲಿ 19, ಅಂದರೆ ಟೋಟಲ್ ಆಗಿ 94 ಪೋಸ್ಟ್ಗಳು ಇಲ್ಲಿ ಖಾಲಿ ಇದ್ದು ಅವುಗಳನ್ನು ಭರ್ತಿ ಮಾಡ್ತಾ ಇದ್ದಾರೆ. ಬನ್ನಿ, ಇನ್ನು ಈ ಪೋಸ್ಟ್ಗಳನ್ನ ನಾವು ಇನ್ನೂ ಡೀಟೇಲ್ ಆಗಿ ನೋಡೋದಾತಂದ್ರೆ ಅಂಗನವಾಡಿ ಸೆಂಟರ್ ಎಲ್ಲಿದೆ, ಹಾಗೆ ಗ್ರಾಮ ಪಂಚಾಯತ್ ಯಾವುದು, ವಾರ್ಡ್ ನಂಬರ್ ಯಾವುದು ಅಂತ ಕೊಟ್ಟಿದ್ದಾರೆ. ಇನ್ನು ರಿಸರ್ವ್ಡ್ ಯಾವ ಒಂದು ಕ್ಯಾಟಗರಿ ಅವರಿಗೆ ರಿಸರ್ವ್ ಮಾಡಿದ್ದಾರೆ, ಹಾಗೆ IDSC ಪ್ರೊಜೆಕ್ಟ್ ಯಾವುದಂತ ಕೊಟ್ಟಿದ್ದಾರೆ ಇಲ್ಲಿ ನೋಡಿ. ಇಲ್ಲಿ ಇದು ಅಂಗನವಾಡಿ ಸೆಂಟರ್ಗಳು, ಹಾಗೆ ಗ್ರಾಮ ಪಂಚಾಯತಿ, ಮತ್ತು ಯಾವ ಒಂದು ಕ್ಯಾಟಗರಿ ಅವರಿಗೆ, ಎಸ್ ಸಿ ಅವ್ರಿಗೆ, ಅದರ್ಸ್ ಅವ್ರಿಗೆ, ಮತ್ತು OBC ಅವ್ರಿಗೆ, ST ಅವ್ರಿಗೆ ಅನ್ನೋದನ್ನು ಕೊಟ್ಟಿದ್ದಾರೆ. ಇನ್ನು IDSC ಪ್ರೊಜೆಕ್ಟು ಒಂದು ಯಾವ ಊರು ಅಂತ ಅನ್ನೋದನ್ನು ಇಲ್ಲಿ ಕೊಟ್ಟಿದ್ದಾರೆ. ಇದನ್ನು ತಾವು ಡಿಟೇಲ್ ಆಗಿ ಓದ್ಕೊಂಡ್ಬಿಟ್ಟು ತಾವೇನಾದರೂ ಎಲಿಜಿಬಲ್ ಆಗಿದ್ದರೆ, ಅದೇ ಗ್ರಾಮದವರಾಗಿದ್ದರೆ, ಈ ಒಂದು ಅಂಗನವಾಡಿ ರಿಕ್ರೂಟ್ಮೆಂಟ್ಗೆ ಬೇಕಿರ್ತಕ್ಕಂಥ ಎಲ್ಲ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ಗಳು ಅದಕ್ಕೆ ನೀವು ಬದ್ಧರಾಗಿದ್ದರೆ ತಾವು ಒಂದು ಈ ಒಂದು ಅಪ್ಲಿಕೇಶನನ್ನು ಹಾಕ್ಬೋದು. ಈ ನೋಟಿಫಿಕೇಷನ್ ಮತ್ತು ಅಂಗನವಾಡಿ ವೆಬ್ಸೈಟ್ ಹಾಗೆ ಹೌ ಟು ಅಪ್ಲೈ ಅದನ್ನೆಲ್ಲ ನಾವು ಒಂದು ಡಿಸ್ಕ್ರಿಪ್ಷನಲ್ಲಿ ಲಿಂಕಲ್ಲಿ ಕೊಟ್ಟಿರ್ತೇವೆ, ಅದನ್ನು ನೋಡ್ಕೊಂಡ್ಬಿಟ್ಟು ತಾವು ಎಲಿಜಿಬಲ್ ಆದರೆ ಅಪ್ಲೈ ಮಾಡಿ, ಇಲ್ಲ ಅಂತಂದರೆ ಬೇರೆಯವ್ರ ಜೊತೆಗೆ ಶೇರ್ ಮಾಡ್ಕೊಳ್ಳಿ. ಹಾಗೆ ತಾವು ಇದೇ ಮೊದಲು ಸರ್ ನಮ್ಮ ಚಾನಲ್ನ ವಿಸಿಟ್ ಮಾಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಒಂದು ಲೈಕ್ ಹಾಗೆ ಕಮೆಂಟ್ ಮಾಡಿರಿ. ಥ್ಯಾಂಕ್ ಯು.